ಸ್ವಲ್ಪ ಭಾಷೆ ಹೊರಟಾಕವ್ರಿ, ಕ್ಷಮಿಸ್ಬೇಕಷ್ಟೇ. ನಾನು ಒಂದು ದಿವಸಕ್ಕೆ 18 ತಾಸು ರಿಹರ್ಸಲ್ ಮಾಡ್ತಿದ್ದೆ. ಈಗ ನೋಡ್ರಿ, ಒಂದು 100 ಕೋಟಿ ರೂಪಾಯಿ ಆಸ್ತಿ ಐತಿ. ಯಾಕಂದ್ರೆ ಅವ್ರ ಗುಣದಂಗೆ ಯಾರ ಗುಣನೂ ಇರಕ್ಕೆ ಸಾಧ್ಯನೇ ಇಲ್ಲ. ಅಧ್ಯಾತ್ಮ ಯಾವುದು ಎರಡನೇ ರೀತಿಯೊಳಗೆ ಸಿದ್ಧಾರೂಡ್ರಿ ಅವ್ರ. ನನಗೆ 2 ತಿಂಗಳ 20 ದಿವಸ ಟೈಮ್ ತಗೋತು ಸ್ವಂತ ಬ್ಯಾಂಚೋ ತಯಾರು ಮಾಡಿರಿ. ಆಕಿನ ಹೊರಗೆ ತೆಗೆದಿಟ್ಟ, ಜನರೊಳಗೆ ತೆಗೆದಿಟ್ಟ, ಅಲ್ಲಿ ತೆಗೆದಿಟ್ಟ, ಇಲ್ಲಿ ತೆಗೆದ ಪಾಲಿಟಿಕ್ಸ್ ಮಾಡಿದ್ರ ಮೇಲೆ ಅವ್ರೆ ಅವನ ಜೀವನ ಸರ್ವನಾಶ. ಒಂದು ಕರಿ ಮಂಗ್ಯಾನ ಕರ್ಕೊಂಬಂದ, ಅದಕ್ಕೊಂದು ಇಂಜೆಕ್ಷನ್ ಮಾಡಿ ಇದು ನನ್ನ ಪ್ರಕಾರ ಇದು ನೆಕೆಟ್ ಜಾನಪದ ಆಮೇಲೆ ಹಿಂಗೆ ಅನಿಸ್ತೈತೆ. ನಾ ಮುಸ್ಲಿಂ ಅನ್ನೋದು ನಾ ಮರೆತು ಬಿಟ್ನಿ. ಹಾಂ, ಕಾಯಿಗೆ ಎಲ್ಲಕ್ಕಿಂತ ಕರಗಾಲ ಪಕ್ಷ ತರ ನಾನು ಇಸಿಗೆ ಅದು ಒಂದು ಮೊದಲನೇ ಗುರು ನಂತದ್ದು. ಇವು ಜಾನಪದ ಅನ್ನಂಗಿಲ್ಲ ನಾ ಇವಕ್ಕೆ, ಇವಕ್ಕೆ ಬೇರೆ ಹೆಸರಿಟ್ಟೇನೆ ಅದನ್ನು ಹೇಳಿದ್ರೆ ಮತ್ತು ಇವ್ರಿಗೆ ಎಲ್ಲರೂ ಊರ್ತೈತಿ. ಎಲ್ಲಕ್ಕಿಂತ ದೊಡ್ಡ ಹೊಡೆತ್ರಿ, ದೊಡ್ಡ ನುಕ್ಸಾನ ಕಲಾವಿದರಿಗಾಗೈತಿ. ಅದನ್ನು ನಮ್ಮಪ್ಪ ಈಡೇರಿಸಲಿಲ್ಲ. ಅಲ್ಲಿ ಬಾ ಹುಡುಗಿ, ಇಲ್ಲಿ ಬಾ ಹುಡುಗಿ, ಕಬಿನಿಯಾಗ ಬಾ, ಗೊಂಜಾಳದಾಗ ಬಾ, ಇವೆಂತ ಜಾನಪದ ರೀ. 2 ಕೊಟ್ಟರೆ ಸೇರಿ ಕುಡಿದ ಬೆಳಕು ಮೊದಲ ಜಿಗದಾಡ್ತಿರ್ತೈತೆ. ಅದು 2 ಕೊಟ್ಟರೆ ಸೇರಿ ಕುಡಿಬೇಕು ಮತ್ತೆ ಹಂಗೆ ಜಿಗದಾಡ್ತಿರ್ಬೇಕು. ಅದು ಅವರು ಹುಟ್ಟು ಮುಸ್ಲಿಂ ಅವರಾಗಿದ್ರು ಕೂಡ ಭೇದ ಭಾವ ಇಲ್ದೇನೆ, ಒಂದು ಮತ ಧರ್ಮ ಇಲ್ದೇನೆ, ಅದ್ರ ಭೇದ ಒಂದು ದಿನ ನಾನು ಅವ್ರ ಕಡೆ ಕಾಣ್ಲಿಲ್ಲ. ಅದ್ರ ನಂತರ ನಾನು ಕರಿ ಹುಡುಗ, ನಿನ್ ಕೆಂಪು ಹುಡುಗಿ. ನನಗೆ ಮೇನ್ ಭಜನಾಕ್ ಹೋಗ್ಬೇಕಾರ, ಈ ಕಲಾಕ್ಷೇತ್ರದೊಳಗೆ ಎಂಟ್ರ್ ಆಗ್ಬೇಕಾರ ಕಾಗಿ ಪುಣ್ಯ ರೀ. ಸರ್, ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಆದ್ರೆ ನಾ ಜೀವನ ಹೆಂಗೆ ಮಾಡ್ಬೇಕು ಅನ್ನುವಂಥ ಪಾಠ ನಮ್ಗೆ ಹಾದಿ ಕಲಿಸ್ಕೊಟ್ಟಿತ್ತು. ಕರ್ನಾಟಕ ಗಡಿ ದಾಟೋ ಮಟ್ಟ ನಮಗೆ ತ್ರಾಸಾಗಲಿಲ್ಲ. ಚಪ್ಪಲ್ ಹುಲ್ಲಿನಿ ಅದನ್ನು ಹೇಳ್ರಿ ನಗತಾರ್ರಿ.